ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತ ಲೇಖಕ ಮಂಜುನಾಥ್ ಚಾಂದ್ ಬರೆದಿರುವ ಕಾಡಸರಗಿನ ಸೂಳಿ ಕಾದಂಬರಿಯು ಉಡುಪಿ ಜಿಲ್ಲೆ ಕುಂದಾಪುರದ ಭಾಷೆಯನ್ನು ಬಳಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎಂದು ಖ್ಯಾತ ನಿರ್ದೇಶಕ ಟಿಎನ್ ಸೀತಾರಾಮ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಿದ ಸರಳ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ಲೇಖಕ ಕತೆಗಾರ ಮಂಜುನಾಥ್ ಚಾಂದ್ ರಚಿಸಿರುವ ಕಾಡಸರಗಿನ ಸೂಳಿ ಕಾದಂಬರಿಯನ್ನು ಖ್ಯಾತ ನಿರ್ದೇಶಕ ಟಿಎನ್ ಸೀತಾರಾಮ್ ಲೋಕಾರ್ಪಣೆಗೊಳಿಸಿದರು. ಬಳಿಕ ಕಾದಂಬರಿ ಕುರಿತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಪಂಜನ ಹಚ್ಚಿಕೊಂಡು ಹೋಗ್ತಾರೆ, ಅದಕ್ಕೆ ಸೂಡಿ ಅಂತ ಕರೀತೀವಿ. ಆ ಪಂಜು ಸ್ವಾತಂತ್ರ್ಯದ ಬೆಂಕಿ ಮತ್ತು ಸ್ವಾತಂತ್ರ್ಯದ ಬೆಳಕು ಅತ್ಯಂತ ಅದ್ಭುತವಾಗಿದೆ. ಒಂದು ಸ್ವಾತಂತ್ರ್ಯದ ಬಗ್ಗೆ ಒಂದು ಕಾದಂಬರಿ ಅಂದರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದೆ 1947, ಅಷ್ಟು ವರ್ಷದ ಅದಕ್ಕೆ ಎಷ್ಟೋ 10 ವರ್ಷದ ಹಿಂದಿನ ಕಾದಂಬರಿ ಇದು. ಇವತ್ತಿನ ಕಾಲದ ವೇಗದಲ್ಲಿ ಇವತ್ತಿನ ಕಾಲದ ಮನಸ್ಸುಗಳಿಗೆ ಬೇಕಾದ ಹಾಗೆ ಅವತ್ತಿನ ಕಥೆಯನ್ನು ಬರೆದಿದ್ದಾರೆ ಮಂಜುನಾಥ್ ಚಾಂದ್. ಮಂಜುನಾಥ್ ಚಾಂದ್ ಅಂತ ತಪಸ್ಸಿಗೆ ಕೂತಿದ್ದಾರೆ. ಯಾವುದರ ಸಪಸ್ಸು? 1934 ಇಸ್ವಿಯ ಘಟನೆಯ ಬಗ್ಗೆ ಅವರು 2000 ಇಸ್ವಿನಲ್ಲಿ ತಪಸ್ಸಿಗೆ ಕೂತು ಅವತ್ತಿಗಿಂತ ಅವತ್ತು ಬರೆಯಬಹುದಕ್ಕಿಂತ ಹೆಚ್ಚು ರೋಚಕವಾಗಿತ್ತು. ಅದು ಭ್ರಷ್ಟತೆಯಿಂದ ದೂರವಾಗಿತ್ತು. ಭ್ರಷ್ಟತೆ ಅಂದರೆ ಮನಸ್ಸಿನ ಭ್ರಷ್ಟತೆ, ಪರಿಸರವನ್ನು ವಿಧ್ವಂಸ ಮಾಡುವಂಥ ಭ್ರಷ್ಟತೆ, ಇದೆಲ್ಲದರಿಂದ ದೂರವಾಗಿತ್ತು. ಅಂತಹ ಕಾಡನ್ನು ಕಲ್ಪನೆ ಮಾಡ್ತಾರೆ. ಅಲ್ಲೊಂದು ಇವ್ರದೇ ಥರದ ಪಾತ್ರ ಬಂದಿರುತ್ತೆ, ಗಿರಿಜಾ ಹೆಗ್ಡೆ ಅಂತ. ಆ ಗಿರಿಜಾ ಹೆಗ್ಡೆ ಒಂದು ನೀರು ಎಷ್ಟು ಚಂದ ಬೀಳುತ್ತೆ, ಆ ಜಲಪಾತ ಎಷ್ಟು ಚಂದ ಇದೆ, ಈ ನೀರು ಹೂ ಎಷ್ಟು ಚಂದ ಇದೆ, ಅದ್ಯಾವುದೋ ಹೂಗಳಲ್ಲಿ ಬೀಳ್ತಾ ಇರುತ್ತೆ ಅದೆಷ್ಟು ಚಂದ ಇದೆ. ಒಂದು ಮುಗ್ಧತೆ ಅವರ ಇದು. ಆ ಮುಗ್ಧ ವಾತಾವರಣದಲ್ಲಿ ಆಕೆಯನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಸಜ್ಜುಗೊಳಿಸೋದು ಕೂಡ ಆಗಿರುತ್ತೆ. ತನಿಯನ್ನು ಕೂಡ, ಏನು ಗೊತ್ತಿಲ್ಲದೆ ಇರೋ ತನಿಯನ್ನು ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಸಜ್ಜುಗೊಳಿಸಿ ಅವರು ಗಾಂಧಿಯನ್ನು ನೋಡಿಕೊಂಡಿರುವಂಥ ಕಥೆ. ನಾನು ಕಥೆ ಹೇಳಿರೋದಿಲ್ಲ, ಎಷ್ಟು ಅದ್ಭುತವಾಗಿ ಭಾಷೆ ಬಳಸಿದ್ದಾರೆ ಅಂದರೆ, ನಿಮಗೆ ಪ್ರತಿಯೊಂದನ್ನು ಓದ್ತಾ ಒಂದು ಅದರಲ್ಲಿ ಒಂದು ಇದು ಬರುತ್ತೆ. ಸ್ವಾತಂತ್ರ್ಯ ಏನು ಅಂತ ಅವರಿಗೆ ಹೇಳ್ತಾ ಇರ್ತಾರೆ ಅವರು, ನೋಡು ಇಲ್ಲಿನ ಜೇನು ನಮ್ಮದು, ಜೇನುಗೂ ನಮಗೂ ಸಂಬಂಧ ಇದೆ, ಈ ಜಲಪಾತಕ್ಕೂ ನಮಗೂ ಸಂಬಂಧ ಇದೆ, ಸೌಪರ್ಣಿಕಾ ನದಿಗೂ ನಮಗೆ ಸಂಬಂಧ ಇದೆ, ಈ ಕಾಡಿನ ಮರಗಳಿಗೂ ನಮಗೆ ಸಂಬಂಧ ಇದೆ, ಆ ಪರಂಗಿ ಎಂಬುದಕ್ಕೆ ಏನು ಸಂಬಂಧ ಇತ್ತು? ಆದರೆ ಅವನು ಬಂದ ಅಧಿಕಾರ ಇಟ್ಕೊಂಡಿದ್ದಾನೆ, ಇದೆಲ್ಲದರ ಅಧಿಕಾರ ನಮ್ಮದಾಗಬೇಕು, ಸ್ವತಂತ್ರ. ಇಲ್ಲಿ ಸ್ವತಃ ನಾವೇನು ಮಾಡ್ತೀವಿ, ಈ ಊರು ಬೆಂಗಳೂರು ನಮ್ದಾಗ, ಕರ್ನಾಟಕ ನಮ್ದಾಗ, ಅದರೂ ಸ್ವತಂತ್ರ. ಅದನ್ನು ಅವರು ಎಷ್ಟು 4 ಸಲಲ್ಲಿ ಎಲ್ಲರಿಗೂ ಗೊತ್ತಾಗದೇ ಇರುವಂಥ ಅವ್ರು ಗೊತ್ತು ಮಾಡಿಸ್ಕೊಳ್ತಾರೆ. ಚಾಂದ್ ಮಂಜುನಾಥ್ ಚಾಂದ್ ಬಹಳ ಚೆನ್ನಾಗಿ ಬರ್ತಿದ್ದಾರೆ ಪುಸ್ತಕ. ಮಾಧ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಮಂಜುನಾಥ್ ಚಾಂದ್ ಕದೆ ತೆರೆದ ಆಕಾಶ ಕಥಾ ಸಂಕಲನ, ಅಮ್ಮ ಕೊಟ್ಟ ಜಾಜಿದಂಡೆ ಲಲಿತ ಪ್ರಬಂಧಗಳ ಸಂಕಲನದ ಮೂಲಕ ಅಪಾರ ಓದುಗರನ್ನು ಸಂಪಾದಿಸಿದ್ದಾರೆ. ಇದೀಗ ಅವರ ಕಾಡಸರಗಿನ ಸೂಡಿ ಕಾದಂಬರಿ ಕೂಡ ಓದುಗರನ್ನು ಆಪ್ತವಾಗಿ ಸೆಳೆದಿದೆ. ಈ ಕಾದಂಬರಿಯಲ್ಲಿನ ಘಟನೆ 1930-35 ಸುಮಾರಿನಲ್ಲಿ ನಡೆದಂತಹದ್ದಾಗಿದ್ದು, ದಕ್ಷಿಣ ಕನ್ನಡದ ವಿಶೇಷವಾಗಿ ಉಡುಪಿ ಜಿಲ್ಲೆ ಕುಂದಾಪುರ ಪ್ರದೇಶದಲ್ಲಿ ನಡೆಯುವ ಕಥೆಯನ್ನು ಧ್ವನಿಸುತ್ತದೆ. 1934 ಮಹಾತ್ಮ ಗಾಂಧಿಯವರು ಕುಂದಾಪುರಕ್ಕೆ ಭೇಟಿ ನೀಡಿದ್ದರ ಬಗ್ಗೆ ಹೆಣೆಯಲಾದ ಕಾಲ್ಪನಿಕ ಕಥೆ ಇದಾಗಿದ್ದು 24 ಅಧ್ಯಾಯಗಳನ್ನು ಒಳಗೊಂಡಿದೆ. ಹೀಗಾಗಿ ಕಾದಂಬರಿ ಸುಲಭವಾಗಿ ಓದಿಸಿಕೊಂಡು ಹೋಗುತ್ತದೆ, ಅಂದಿನ ಸ್ವಾತಂತ್ರ್ಯದ ಹೋರಾಟ ನೆನಪನ್ನು ಮಾಡಿಸುತ್ತದೆ. ಲೇಖಕ ಮಂಜುನಾಥ್ ಚಾಂದ್ ಈ ಕಾದಂಬರಿಯನ್ನು ಇತ್ತೀಚೆಗೆ ಅಗಲಿದ ನಿತ್ಯೋತ್ಸವ ಕವಿ ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಅವರಿಗೆ ಅರ್ಪಿಸಿದ್ದಾರೆ. ಕಾದಂಬರಿಗೆ ಹಿರಿಯ ಪತ್ರಕರ್ತ ಡಾ ಜಗದೀಶ್ ಕೊಪ್ಪ ಅವರ ಮುನ್ನುಡಿ, ಚಿತ್ರ ನಿರ್ದೇಶಕ ಪಿ ಶೇಷಾದ್ರಿ ಅವರ ಬೆನ್ನುಡಿಗಿದೆ. ಖ್ಯಾತ ಕಲಾವಿದ ಸುಧಾಕರ ದರ್ಬೆಯವರ ಮುಖಪಟದ ಚಿತ್ರ ಹಾಗೂ ರೇಖಾಚಿತ್ರಗಳು ತೀವ್ರ ಗಮನ ಸೆಳೆಯುತ್ತವೆ.